ಮತ್ತೊಮ್ಮೆ ತಂದೆಯ ದೇವರ ಕೃಪೆಯಿಂದ ಅಪೋಸ್ಲರ ಕ್ರಿಯೆಗಳು ಅನ್ನುವ ಈ ಒಂದು ವೇದ ಭಾಗವನ್ನ ನಾವು ಸತತವಾಗಿ ನೋಡ್ ನೋಡ್ಕೊ ಬರ್ತಾ ಇದೀವಿ ಈ ದಿನದಲ್ಲೂ ಕೂಡ ಕಾರಣಾಂತಗಳಿಂದ ಈ ಒಂದು ಕ್ಲಾಸ್ನ ಮಿಸ್ ಮಾಡಬಾರ್ದು ಅಂತೇಳಿ ಸ್ವಲ್ಪ ನಾನು ಒಂದು ಒನ್ ಅವರ್ ಬಿಫೋರು ಮಾಡೋದಕ್ಕೆ ನಿಮ್ಮ ಹತ್ರ ಕೇಳ್ಕೊಂಡೆ ನಿಮ್ಮ ಹತ್ರ ಕೇಳ್ಕೊಂಡೆ ಸೊ ನೀವು ಕೂಡ ಅದಕ್ಕೆ ಸ್ಪಂದಿಸಿ ಈ ದಿನದಲ್ಲೂ ಕೂಡ ನಿಮ್ಮ ಅನೇಕ ಕೆಲಸಗಳಿದ್ರೂ ಒಂದು ಎರಡು ಅವರ್ ಮುಂಚೆ ಈ ಒಂದು ಪಾಠವನ್ನು ಪ್ರಾರಂಭ ಮಾಡಿ ನಾವು ಮಿಸ್ ಆಗದೆ ಒಂದು ದಿನವೂ ಮಿಸ್ ಆಗದೆ ಇರೋಂಗೆ ದೇವರು ನಮಗೆ ಕೃಪೆ ಮಾಡಿದ್ದಾರೆ ಅದರಿಂದ ಈ ಒಂದು ಶೆಡ್ಯೂಲು ಡಿಫ್ರೆಂಟ್ ಆಗಿದ್ದಕ್ಕೆ ನಿಮ್ಮಲ್ಲಿ ಕ್ಷಮಾಪಣೆ ಕೇಳ್ಕೊತೀನಿ ಸೊ ಈ ದಿನದಲ್ಲೂ ಕೂಡ ಸಹೋದರ ಸಹೋದರ ಅಪೋಸ್ಟ್ಲರ ಕ್ರಿಯೆಗಳು ಎರಡನೇ ಅಧ್ಯಾಯ ನಾವು ಎರಡನೇ ಎರಡನೇ ಅಧ್ಯಾಯದಲ್ಲಿ ಹದಿಮೂರನೇ ವಚನವನ್ನು ಕಡೆಯದಾಗಿ ನಾವು ನೋಡಿದ್ವಿ ಕಳೆದ ಬಾರಿಯಲ್ಲಿ ಅಪೋಸ್ಟ್ಲರ ಕ್ರಿಯೆಗಳು ಎರಡನೇ ಅಧ್ಯಾಯ ಹದಿಮೂರನೇ ವಚನವನ್ನು ಕಡೆಯದಾಗಿ ನೋಡಿದ್ವಿ ಅದಕ್ಕೆ ಆದಂಥ ಒಂದು ವಿಚಾರಗಳನ್ನ ಕೂಡ ನಾವು ನಮ್ಮ ಒಂದು ಮನಸ್ಸಿಗೆ ಸಹೋದರರು ಬರೆದಿರುವಂತ ವಿಷಯಗಳಲ್ಲಿ ನಾವು ಸ್ವಲ್ಪ ಮಾಹಿತಿನ ಪಡ್ಕೊಂಡ್ವಿ ಅದರಲ್ಲಿ ವಿಶೇಷವಾಗಿ ಏನಪ್ಪಾ ನೋಡಿದ್ವಿ ಹದಿಮೂರನೇ ವಚನದಲ್ಲಿ ಅಂತ ನೋಡ್ಬೇಕಾದ್ರೆ ಆ ಸಹೋದರ ಸಹೋದರರೇ ಅಲ್ಲಿ ಅಪೋಸ್ಟ್ಲರು ಮಾತನಾಡುವ ಅನ್ಯ ಭಾಷೆ ಅಥವಾ ಆ ಅಲ್ಲಿ ನಾವು ನೋಡಿದಾಗ ಸಹೋದರ ಸಹೋದರರೇ ಬೇರೆ ಬೇರೆ ಭಾಷೆಗಳಲ್ಲಿ ಅಲ್ಲಿ ಬಾಡು ಮಾತನಾಡುವಂಥ ಒಂದು ಆಶೀರ್ವಾದವನ್ನ ತಂದೆಯ ದೇವರು ಆ ಒಂದು ಪಂಚಶತಮಾನದ ದಿನದಲ್ಲಿ ಅವರಿಗೆ ಕೊಟ್ಟರು ಅಂತ ಕೂಡ ನೋಡ್ತೀವಿ ಸೊ ಆ ಅಡಿಯಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ ಅಲ್ಲಿ ಬಂದಂಥ ಯಹೂದ್ಯರು ಬೇರೆ ಬೇರೆ ದೇಶಗಳಿಂದ ಬಂದಂಥ ಯಹೂದ್ಯರು ಅವರು ಮಾತನಾಡುವ ಮಾತನ್ನು ಕೇಳಿ ಇವರು ಯಾವ ಯಾವ ರೀತಿ ಇವರು ನಮ್ಮ ಭಾಷೆಗಳನ್ನ ಮಾತನಾಡ್ತಾರೆ ಅಂತ ಅವರು ಒಂದು ವಿಸ್ಮಯವಾಗಿ ಅದನ್ನ ನೋಡ್ ನೋಡಿದ್ರು ಅಂತ ಕೂಡ ನಾವು ನೋಡಿದ್ವಿ ಸೊ ಅದರಲ್ಲಿ ವಿಶೇಷವಾಗಿ ನಾವು ಹದಿಮೂರನೇ ವಚನವನ್ನು ನೋಡುವಾಗ ಇನ್ನೊಂದಷ್ಟು ಯಹೂದ್ಯರು ಅವರು ಮದ್ಯಪಾನವನ್ನ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ಹಾಸ್ಯ ಮಾಡುವ ಒಂದು ವಿಷಯ ಕೂಡ ನಾವು ನೋಡಿದ್ವಿ ಈ ರೀತಿ ಒಂದು ಮಾತನಾಡುವರು ಇವರು ಕುಡಿದು ಬಿಟ್ಟಿದ್ದಾರೆ ಅಥವಾ ಮದ್ಯಪಾನವನ್ನ ಮಾಡಿದ್ದಾರೆ ಆದ್ರಿಂದ ಇವ್ರು ಮಾತನಾಡೋದು ಏನು ಅಂತ ಗೊತ್ತಿಲ್ಲ ಅಂತ ಕೂಡ ಆ ಅಲ್ಲಿ ಹೇಳುವಂತ ಒಂದು ವಿಷಯವನ್ನ ನೋಡ್ತೀವಿ ಸೊ ಅದಕ್ಕೆ ಈ ಇದು ಯಾರು ಅಂತ ನೋಡುವಾಗ ಆ ಒಂದು ಎರುಸಲೇಮ್ ಸುತ್ತಮುತ್ತದಲ್ಲಿ ಇರುವ ಪ್ರಾಂತ್ಯದಲ್ಲಿದ್ದ ಯಹೂದ್ಯರು ಈ ರೀತಿಯ ಒಂದು ಕೇಳಿಕೆಯನ್ನ ಕೊಟ್ರು ಅಂತ ನೋಡ್ತೀವಿ ಯಾಕೆ ಅಂದ್ರೆ ಈ ವಿಶೇಷವಾದ ಭಾಷೆಗಳನ್ನ ಅವರು ಕೇಳಿರ್ಲಿಲ್ಲ ಅದರಿಂದ ಅವರಿಗೆ ಏನನ್ಸ್ತು ಅಂದ್ರೆ ಇವರು ಕುಡಿದು ಯಾವುದೋ ಒಂದು ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅಂತೇಳಿ ಅಲ್ಲಿ ರಹಸ್ಯ ರಸ್ ಏನ್ರಿ ಅಲ್ಲಿ ಹಾಸ್ಯ ಮಾಡಿರುವ ವಿಷಯ ಕೂಡ ನಾವು ಕಳೆದ ಬಾರಿಯಲ್ಲಿ ನೋಡಿದ್ವಿ ಸೌದರ ಸಹೋದರ ಸೊ ಆ ರೀತಿಯ ವಿಚಾರಗಳನ್ನ ನೋಡಬೇಕಾದ್ರೆ ಈ ಬೇರೆ ಭಾಷೆಗಳಲ್ಲಿ ನಾನಾ ಅಲ್ಲಿ ಕೂಡಿ ಬಂದಂತ ಯಹೂದ್ಯರ ಮಧ್ಯದಲ್ಲಿ ಈ ರೀತಿ ನಾನಾ ಭಾಷೆಗಳಲ್ಲಿ ಮಾತನಾಡುವ ವಿಷಯಗಳನ್ನ ನೋಡುವಾಗ ಸಹೋದರ ಸಹೋದರರೇ ಅದು ಒಂದು ಅವರಲ್ಲಿ ಒಂದು ಭಯ ಮತ್ತೆ ಅವರಲ್ಲಿ ಒಂದು ಆಶ್ಚರ್ಯನೂ ಉಂಟಾಗಿದ್ದು ಅಂತ ಕೂಡ ನಾವು ಕಳೆದ ಬಾರಿಯಲ್ಲಿ ಇಷ್ಟು ವಿಷಯಗಳನ್ನ ನಾವು ನೋಡಿದ್ವಿ ಸೊ ಈ ದಿನ ಕೂಡ ಅದಕ್ಕೆ ಆದಂತ ಒಂದಷ್ಟು ವಿಷಯಗಳನ್ನ ನಾವು ನೋಡುವಾಗ ಇನ್ನೊಂದು ಏನಪ್ಪಾ ನಾವು ನೋಡಿದ್ವಿ ಅಂದ್ರೆ ಈ ಒಂದು ಭಾಷೆ ಅನ್ನುವ ಒಂದು ವಿಷಯದಲ್ಲಿ ಆ ಒಂದು ಅನ್ಯ ಭಾಷೆ ಅಥವಾ ಆ ಯಹೂದಿಯರಿಗೂ ಗೊತ್ತಿಲ್ಲದೆ ಇರುವಂತ ಒಂದು ಭಾಷೆಯಲ್ಲಿ ಬೇರೆ ವಾಣಿಯಲ್ಲಿ ಮಾತನಾಡುವ ವಿಷಯಗಳನ್ನ ನೋಡುವಾಗ ಅಪೋಸಲ್ ಪೌಲ್ ಈ ವಾಣಿಯ ಬಗ್ಗೆ ಮಾತನಾಡುವಾಗ ಈ ಭಾಷೆಗಳ ವಿಷಯದಲ್ಲಿ ಅಪೋಸಲ್ ಪೌಲ್ ಎಲ್ಲೆಲ್ಲಿ ಒಂದಷ್ಟು ಮಾಹಿತಿಗಳನ್ನ ನಮಗ್ ಕೊಡ್ತಾರೋ ಅದನ್ನೆಲ್ಲ ನಾವು ಕಳೆದ ವಾರದಲ್ಲಿ ಒಂದಷ್ಟು ವಚನಗಳನ್ನ ಅವರು ಮಾತನಾಡಿರುವ ವಚನಗಳು ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು ಅಂತೇಳಿ ನಮಗೆ ಸಹೋದರರು ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದು ಕೂಡ ನೋಡಿದ್ವಿ ಸೊ ಆ ರೀತಿಯಲ್ಲಿ ನಾವು ನಾನಾ ಆ ವಾಕ್ಯಗಳಿಗೆ ನಾವು ವಿಷಯಗಳನ್ನ ನೋಡಿದ್ವಿ ವಿಶೇಷವಾಗಿ ಒಂದು ಕೊರುಂತ್ಯ ಹದಿನಾಲ್ಕು ಎರಡು ಮತ್ತೆ ಒಂದು ಕೊರಂತಿಯ ಹದಿಮೂರು ಒಂದು ಮತ್ತೆ ಒಂದು ಕೊರಂತ್ಯ ಹದಿನಾಲ್ಕು ಇಪ್ಪತ್ತೆರಡು ಸೊ ಈ ರೀತಿಯ ವಚನಗಳನ್ನು ನಾವು ಓದಿ ಆ ವಚನಗಳನ್ನು ಈ ಭಾಷೆಯ ಕಾರ್ಯ ವಿಷಯದಲ್ಲಿ ಬಂದಾಗ ಯಾವ ರೀತಿ ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಕೂಡ ನಮಗೆ ಒಂದು ಮಾಹಿತಿ ಸಿಕ್ತು ಸಹೋದರ ಸಹೋದರ ಸೊ ಆ ರೀತಿಯಲ್ಲಿ ಈ ದಿನ ಕೂಡ ಈ ಭಾಷೆಗಳ ಬಗ್ಗೆ ಮಾತನಾಡುವಾಗ ಒಂದು ವಿಷಯವನ್ನ ನಾವು ಓದೋಣ ಒಂದು ಕರುಂತಿಯ ಹದ್ಮೂರನೇ ಅಧ್ಯಾಯ ಎಂಟರಿಂದ ಹನ್ನೊಂದು ವಚನಗಳು ಒಂದು ಕುರುಂತಿಯ ಒಂದನೇ ಕುರುಂತ್ಯ ಹದಿಮೂರನೇ ಅಧ್ಯಾಯ ಎಂಟರಿಂದ ಹನ್ನೊಂದು ವಚನಗಳು ಬಿದ್ದು ಹೋಗುವುದಿಲ್ಲ ಪ್ರವಾದನೆಗಳಾದರೂ ಇಲ್ಲದಂತಾಗುವು ವಾಣಿಗಳು ನಿಂತು ಹೋಗುವು ವಿದ್ಯೆಯೋ ಇಲ್ಲದಂತ ವಿದ್ಯೆಯೋ ಇಲ್ಲದಂತಾಗುವುದು ಅಪೂರ್ಣವಾಗಿ ತಿಳಿದುಕೊಳ್ಳುತ್ತೇವೆ ಅಪೂರ್ಣವಾಗಿ ಪ್ರವಾದಿಸುತ್ತೇವೆ ಆದರೆ ಪರಿ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು ನಾನು ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನಾಡಿದೆನು ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದೆನು ಬಾಲಕನ ಆಲೋಚನೆಗಳನ್ನು ಮಾಡಿಕೊಂಡೆನು ಪ್ರಾಯಸ್ಥನಾದ ಮೇಲೆ ಬಾಲ್ಯದವುಗಳನ್ನು ಬಿಟ್ಟು ಬಿಟ್ಟೆನು ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮೊಬಾಗಿ ಕಾಣಿಸುತ್ತದೆ ಆಗ ಮುಖಾಮುಖಿಯಾಗಿ ಆತನನ್ನು ನೋಡಿವೆವು ಈಗ ಸ್ವಲ್ಪ ಮಾತ್ರ ಕಾಣಿ ನಮಗೆ ನನಗೆ ತಿಳಿದದೆ ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳಿದುಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳಿದುಕೊಳ್ಳುವೆನು ಈ ವಿಷಯಗಳನ್ನ ನಾವು ನೋಡುವಾಗ ಅಪೋಸಲ್ ಪೌಲ್ ಇಲ್ಲಿ ವಾಣಿಗಳ ಬಗ್ಗೆ ಮಾತನಾಡುವಾಗ ವಾಣಿಯ ವಿಷಯವು ಮುಖ್ಯವಾದದ್ದೇ ಆದರೆ ಒಬ್ಬ ಒಂದು ವಾಣಿಯನ್ನ ಯಾವ ರೀತಿಯಲ್ಲಿ ಇಲ್ಲಿ ಅಪೋಸಲ್ ಹೇಳ್ತಾರೆ ಅಂದ್ರೆ ಈ ದೇವರು ವಿಶೇಷವಾಗಿ ಕೊಟ್ಟಿರುವ ಈ ಒಂದು ಆಶೀರ್ವಾದವು ಒಂದು ಚಿಕ್ಕ ಮಗುವಿನ ಕೈಯಲ್ಲಿ ಒಂದು ಗೊಂಬೆಯನ್ನ ಕೊಟ್ಟಿರೋ ರೀತಿಯಲ್ಲಿ ಇದನ್ನ ಹೋಲಿಕೆ ಮಾಡ್ತಾರೆ ಈ ಮಗು ಆ ಗೊಂಬೆಯನ್ನ ತಗೊಂಡು ಅದರಲ್ಲಿ ಆಟ ಆಡುತ್ತೆ ಅದನ್ನ ಯಾವ ರೀತಿ ಅದರಲ್ಲಿ ಆಟ ಆಡುವುದನ್ನ ನಾವು ನೋಡ್ತೀವಿ ಆದರೆ ಆ ಮಗು ಬೆಳೀತಾ 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 ಆ ಗೊಂಬೆಯನ್ನ ಅತಿ ಹೆಚ್ಚಾದ ಗಮನ ಕೊಡದೆ ಆ ಗೊಂಬೆಯನ್ನ ಮತ್ತೆ ಆಟ ಆಡೋದಕ್ಕೆ ತಗೊಳ್ಳದೆ ಇನ್ನ ಉನ್ನತವಾದ ಒಂದಷ್ಟು ವಿಷಯಗಳನ್ನ ಮಾಡಕ್ಕೆ ಪ್ರಾರಂಭ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಇದೇ ರೀತಿಯಲ್ಲೇನೆ ಈ ವಾಣಿಗಳ ವಿಷಯಗಳಲ್ಲಿ ಮತ್ತೆ ಬೇರೆ ಬೇರೆ ಭಾಷೆಗಳನ್ನ ಮಾತನಾಡುವ ವಿಷಯಗಳಲ್ಲಿ ಆದಿ ಸಭೆಗೆ ದೇವರು ಕ್ರಿಸ್ತನಲ್ಲಿ ಬರುವವರನ್ನ ಅವರ ಬಳಿಗೆ ಆಕರ್ಷಿಸೋಕೆ ಈ ವಾಣಿಗಳ ಒಂದು ಆಶೀರ್ವಾದವನ್ನ ಅಲ್ಲಿರುವಂತಹ ಪೋಸ್ಟ್ಲರ್ಗಳು ಮತ್ತೆ ಇರುವಂತ ಶಿಷ್ಯಂದರಿಗೂ ಕೊಟ್ಟಿದ್ರು ಅಂತ ನೋಡ್ತೀವಿ ಅದು ಪ್ರಾರಂಭದಲ್ಲಿ ಅದು ತುಂಬಾ ಮುಖ್ಯವಾಗಿ ಅಗತ್ಯವಾಗಿತ್ತು ಆದರೆ ಅಪೋಸಲ್ ಪೌಲ್ ಹೇಳುವ ವಿಷಯದಲ್ಲಿ ನೋಡ್ಬೇಕಾದ್ರೆ ಅದು ವಾಣಿಗಳು ಆ ಸಮಯಕ್ಕೆ ಉಪಯೋಗ ಆದ್ರೂ ಒಬ್ಬ ಕ್ರೈಸ್ತನು ಅದರಲ್ಲೇ ಗಮನ ಕೊಡದೆ ಸತತವಾಗಿ ಅವನು ಮೇ ಇನ್ನೂ ಉನ್ನತವಾದ ಒಂದು ವಿಷಯಗಳ ಮೇಲೆ ಆತನ ಗಮನ ಬೇಕು ಕೂಡ ಅಲ್ಲಿ ಹೇಳುವಂತದ್ದಾಗಿದೆ ಸಹೋದರ ಸಹೋದರ ಸೊ ಆ ರೀತಿ ಇರುವಾಗ ಇನ್ನೊಂದು ಮುಖ್ಯವಾದ ವಿಷಯ ಏನಂತಾರೆ ಅಂದ್ರೆ ಈ ವಾಣಿಗಳನ್ನ ಮಾತನಾಡುವ ಒಂದು ಆಶೀರ್ವಾದವನ್ನ ಕುರಿತು ಹೇಳುವಾಗ ಏನ್ ಹೇಳ್ತಾರೆ ಅಂದ್ರೆ ಈ ವಾಣಿಗಳು ಒಬ್ಬ ವ್ಯಕ್ತಿಯನ್ನ ಅಥವಾ ಒಬ್ಬ ಕ್ರೈಸ್ತನನ್ನ ಒಬ್ಬ ಸಹೋದರ ಸಹೋದರರನ್ನ ಬೆಳೆಸಕ್ಕೆ ಈ ವಾಣಿಗಳು ಉಪಯೋಗ ಆಗತ್ತೆ ಇದರಿಂದ ಸಭೆಗೆ ಒಂದು ಕನ್ಫ್ಯೂಷನ್ ಬರಬಾರ್ದು ಅಂತ ಕೂಡ ಅದು ಹೇಳುವಂಥದ್ದಾಗಿದೆ ಯಾಕಂದ್ರೆ ದೇವರು ಒಂದು ಕನ್ಫ್ಯೂಷನ್ ಕೊಡುವಂತ ದೇವರಿಲ್ಲ ದೇವರು ನಮ್ಮನ್ನ ಉತ್ತೇಜಿಸಿ ನಮ್ಮನ್ನ ಬಲಪಡಿಸುವ ದೇವರಾಗಿರೋದ್ರಿಂದ ಈ ವಾಣಿಗಳು ಸಭೆಗೆ ಏನ್ ಮಾಡಬೇಕಾಗಿತ್ತಂದ್ರೆ ಒಂದು ಉತ್ತೇಜನದ ವಿಷಯ ಒಂದು ಉಮ್ಮಸ್ಸಿನ ವಿಷಯವನ್ನ ತುಂಬಿಸೋದಿಕ್ಕೆ ಈ ವಾಣಿಗಳು ಆದಿ ಸಭೆಯಲ್ಲಿ ಅದು ಉಪಯೋಗ ಆಗಿತ್ತು ಅಂತ ಕೂಡ ನೋಡ್ತೀವಿ ಸಹೋದರ ಸಹೋದರೇ ಸೊ ಈ ರೀತಿಯ ವಿಚಾರಗಳನ್ನ ನೋಡಬೇಕಾದ್ರೆ ಸಹೋದರ ಸಹೋದರೇ ಈ ವಾಣಿಗಳ ವಿಷಯದಲ್ಲಿ ಯಾವ ರೀತಿಯ ಒಂದು ಅರಿವು ನಮ್ಮಲ್ಲಿರಬೇಕು ಅಂತ ಕೂಡ ಹೇಳುವಂಥದ್ದಾಗಿದೆ ಇದೇ ವಿಷಯವನ್ನ ಒಂದೇ ಕುರಿಂತಿಯ ಹದಿನಾಲ್ಕನೇ ಅಧ್ಯಾಯ ಹದಿನೆಂಟರಿಂದ ಇಪ್ಪತ್ತು ವಚನಗಳನ್ನ ಓದೋಣ ಒಂದು ಕುರಿಂತಿಯ ಹದಿನಾಲ್ಕನೇ ಅಧ್ಯಾಯ ಹದಿನೆಂಟರಿಂದ ಇಪ್ಪತ್ತು ವಚನಗಳು I thank God that I speak in tongues more than all of you, but in the church I would rather speak five intelligible words to instruct others than 10,000 words in a tongue. Brothers and sisters, stop thinking like children. In rather to the evil infants, but in your thinking be adults. In the law it is written, with other tongues and through the lips of foreign, foreigners, I will speak to this people.

ವಾಣಿಗಳ ಬಗ್ಗೆ ಮಾತನಾಡುವಾಗ ವಾಣಿಗಳು ಎಷ್ಟು ಮುಖ್ಯವಾಗಿದೆ ಅಥವಾ ವಾಣಿಗಳ ಒಂದು ಸೀಮಿತ ಎಷ್ಟು ತನಕ ಇದೆ ಅಂತ ಅವ್ರು ಹೇಳುವಂತದ್ದಾಗಿದೆ ಕೂಡ ನೋಡ್ತೀವಿ ಸೊ ಈ ವಾಣಿಗಳ ಬಗ್ಗೆ ಮಾತನಾಡುವಾಗ ಅವ್ರು ಹೇಳ್ತಾರೆ ಈ ವಾಣಿಗಳಲ್ಲಿ ಎಷ್ಟೋ ಒಂದು ಎಷ್ಟೋ ಒಂದು ಏನಂತ ಹೇಳ್ಬೇಕಾದ್ರೆ ಸಾವಿರ ಮಾತುಗಳನ್ನ ಆಡಿದ್ರು ಅದು ಸಭೆಗೆ ಅರ್ಥ ಆಗಿಲ್ಲ ಅಂದ್ರೆ ಅದು ವ್ಯರ್ಥವಾದಿದ್ದು ಅರ್ಥ ಆಗುವ ರೀತಿಯಲ್ಲಿ ಐದು ವಾಕ್ಯಗಳನ್ನ ಅಥವಾ ಐದು ಮಾತನ್ನ ಆಡಿದ್ರು ಕೂಡ ಅದು ಸಭೆಗೆ ಉಪಯೋಗ ಆಗತ್ತೆ ಅದರಿಂದ ಈ ವಾಣಿಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳುವಾಗ ಯಾವ ರೀತಿ ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಕ್ರಿಸ್ತನಲ್ಲಿ ಹೊಸದಾಗಿ ಬರುವಂತ ಒಂದು ಮನುಷ್ಯನಿಗೆ ಈ ವಾಣಿಗಳು ಪ್ರಾಮುಖ್ಯವಾಗಿದೆ ಯಾಕೆ ಅಂದ್ರೆ ಅವನ ಭಾಷೆಯಲ್ಲಿ ದೇವರ ರಾಜ್ಯದ ವಿಷಯಗಳನ್ನ ಕ್ರಿಸ್ತನ ಒಂದು ವಿಷಯಗಳನ್ನ ಹೇಳುವಾಗ ಅವನಿಗೆ ಅರ್ಥ ಆಗಿ ಅದನ್ನ ಸ್ವೀಕರಿಸೋದಿಕ್ಕೆ ತುಂಬ ಸುಲಭವಾಗ ಆಗತ್ತೆ ಆದರೆ ಅವನು ಕ್ರಿಸ್ತನಲ್ಲಿ ಬಂದ ನಂತರ ಆ ವಾಣಿಗಳು ಅಲ್ಲಿ ಅಪ್ಪು ಸ್ವಲ್ಪ ಹೇಳುವಾಗ ಆ ವಾಣಿಗಳು ಬಂದು ನಂಬಿರೋರಿಗೆ ವಾಣಿಗಳಲ್ಲ ನಂಬದೆ ಇರೋರಿಗೆ ಈ ವಾಣಿಗಳ ಮುಖ್ಯತ್ವ ಇದೆ ಅಂತ ಕೂಡ ಅಲ್ಲಿ ಅಪೋಸಲ್ ಪೌಲ್ ತುಂಬಾ ಒಂದು ಈಸಿಯಾಗಿ ನಾವು ಅರ್ಥ ಮಾಡಿಕೊಳ್ಳೋ ರೀತಿಯಲ್ಲಿ ಈ ವಾಣಿಗಳ ಬಗ್ಗೆ ಒಂದು ಸಾರಾಂಶವನ್ನ ಕೊಡುವುದಾಗಿ ಕೂಡ ಇದೆ ಸಹೋದರ ಸಹೋದರರೇ ಅದರಿಂದ ಅಲ್ಲಿ ಹೇಳುವಾಗ ಸಹೋದರ ಸಹೋದರು ಹೇಳ್ತಾರೆ ಈ ವಾಣಿಗಳು ಕ್ರಿಸ್ತನಲ್ಲಿ ಹೊಸದಾಗಿ ಬಂದಿರುವ ಒಂದು ವ್ಯಕ್ತಿಗಳಿಗೆ ಇದು ಉಪಯೋಗ ಉಪಯೋಗ ಆಗತ್ತೆ ಆದರೆ ಕ್ರಿಸ್ತನಲ್ಲಿ ಬೆಳೀತಾ ಬೆಳೀತಾ ಈ ವಾಣಿಗಳು ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು ಅಂತ ನೋಡ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ ಅಲ್ಲಿ ಬೋಧನೆಗಳು ಅಥವಾ ಪ್ರಾಫೆಸಯಿಂಗ್ ಅಂತ ಹೇಳುವಾಗ ಅಲ್ಲಿ ಟೀಚ್ ಮಾಡುವಂಥದ್ದು ಅಥವಾ ವೇದವಾಕ್ಯವನ್ನ ಅಲ್ಲಿ ಬೋಧಿಸಿ ಅದನ್ನ ಅರ್ಥ ಮಾಡ್ಕೊಳ್ಳೋದು ಅಲ್ಲಿ ನಂಬುವವರಿಗೆ ಅದು ತುಂಬಾ ಮುಖ್ಯವಾಗಿದೆ ಅಂತ ಕೂಡ ಅಲ್ಲಿ ಹೇಳ್ತಾರೆ ಸಹೋದರ ಸಹೋದರ ಸೊ ಈ ರೀತಿಯ ವಿಚಾರಗಳನ್ನ ನೋಡುವಾಗ ಈ ರೀತಿಯ ವಿಚಾರಗಳನ್ನ ನೋಡುವಾಗ ಅಲ್ಲಿ ಅಪೋಸಲ್ ಪೌಲ್ ಸಮಯದಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ ಅನೇಕ ರೀತಿಯಲ್ಲಿ ದೇವರ ಪವಿತ್ರಾತ್ಮವು ಅಲ್ಲಿ ಆ ಕೆಲಸ ಮಾಡ್ತಾ ಇದ್ದುದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ ಅನೇಕ ರೀತಿಯಲ್ಲಿ ದೇವರ ಆತ್ಮವು ಆತನ ಶಕ್ತಿಯು ಅಲ್ಲಿ ಕೆಲಸ ಮಾಡ್ತಾ ಇದ್ದುದನ್ನ ನಾವು ನೋಡ್ತೀವಿ ಸಹೋದರ ಸಹೋದರನೇ ಸೊ ಆ ರೀತಿಯ ವಿಚಾರವಿರುವಾಗ ಇಲ್ಲಿ ಅಪೋಸ್ಟ್ಲರ ಕ್ರಿಯೆಯಲ್ಲಿ ಹದ್ನಾಲ್ಕನೇ ಅಧ್ಯಾಯದಿಂದ ಒಂದು ವಿಶೇಷವಾದ ಒಂದು ವಿಷಯವನ್ನ ನಾವು ನೋಡ್ತೀವಿ ಸೊ ಈ ವಿಶೇಷವಾದ ವಿಷಯದಲ್ಲಿ ನಾವು ನೋಡುವಾಗ ಹದಿಮೂರನೇ ವಚನದಿಂದ ಹಿಂದೆ ಹೋಗಿ ನೋಡುವಾಗ ಅಲ್ಲಿ ಯಾವ ಯಹೂದ್ಯರು ಅಲ್ಲಿ ಎರಿಸಲೇಮ್ ಸುತ್ತಮುತ್ತ ಇರುವ ಯಹೂದ್ಯರು ಅವ್ರನ್ನ ಅಲ್ಲಿ ಅಹಸ್ಯ ಮಾಡಿದ್ರೂ ಅವರಿಗೆ ಪೇತ್ರನು ಈಗ ಅವರಿಗೆ ಉತ್ತರವನ್ನ ಕೊಡುವಂತ ಒಂದು ವಿಷಯವನ್ನೇ ನಾವು ಅಪೋಸ್ಟ್ಲರ ಕೃತಿಯೇ ಕ್ರಿಯೆ ಎರಡನೇ ಅಧ್ಯಾಯ ಅಲ್ಲಿ ನೋಡುವಾಗ ಎರಡನೇ ಅಧ್ಯಾಯದಲ್ಲಿ ಹದಿನಾಲ್ಕರಿಂದ ಸಹೋದರ ಸಹೋದರ ಇಪ್ಪತ್ತನೇ ವಚನ ತನಕ ನೀವು ನೋಡಿದಾಗ ಈಗ ಪೇತ್ರನು ಒಂದು ವಿಷಯವನ್ನ ವಿಶೇಷವಾಗಿ ಹೇಳುವಂಥದ್ದಾಗಿದೆ ಅದನ್ನ ನಾವು ಓದೋಣ ಅಪೋಸ್ಟ್ಲರ ಕ್ರಿಯೆ ಎರಡನೇ ಅಧ್ಯಾಯ ಹದ್ನಾಲ್ಕನೇ ವಚನ ಆಗ ಪೇತ್ರನು ಹನ್ನೊಂದು ಮಂದಿ ಅಪೋಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು ಯಹೂದ್ಯರೇ ಯರೋಸಲೇಮಿನಲ್ಲಿ ವಾಸವಾಗಿರುವ ಎಲ್ಲಾ ಜನರೇ ಈ ಸಂಗತಿಯು ಏನೆಂದು ನಿಮಗೆ ಗೊತ್ತಾಗುವ ಹಾಗೆ ನನ್ನ ಮಾತಿಗೆ ಕಿವಿಗೊಡಿಯಿರಿ ನೀವು ಭಾವಿಸಿದಂತೆ ಇವರು ಅಮಲೇರಿದವರಲ್ಲ ಈಗ ಬೆಳಿಗ್ಗೆ ಒಂಬತ್ತು ಗಂಟೆಯಾಗಿದೆ ಅಷ್ಟೇ ಆದ್ರೆ ಇದು ಪ್ರವಾದಿಯಾದ ಯೋವೇಲನ ಮೂಲಕವಾಗಿ ಹೇಳಿಸಿದ ಸಂಗತಿ ಓಕೆ ಓಕೆ ಅಷ್ಟು ಸಾಕು ಹಂಗೆ ಕಂಟಿನ್ಯೂ ಮಾಡೋಣ ಆಮೇಲೆ ಸೊ ಅಲ್ಲಿ ನೋಡುವಾಗ ಈಗ ಪೇತ್ರಣಿ ಎದ್ದು ಅಲ್ಲಿ ನಡೆಯುವಂತ ಒಂದು ವಿಷಯವನ್ನ ನೋಡಿ ಈಗ ಇವರು ಗಟ್ಟಿಯಾದ ಮಾತಿನಲ್ಲಿ ಅಲ್ಲಿ ಇರುವಂತ ಯಹುದ್ಯರಿಗೆ ಹೇಳುವಂತ ಕಾರ್ಯ ಅಂತ ನೋಡ್ತೀವಿ ಸೊ ಅಲ್ಲಿ ಹೇಳ್ತಾರೆ ಯಹುದ್ಯ ಅಲ್ಲಿ ಹೇಳುವಾಗ ದ ಮೆನ್ ಆಫ್ ಜುಧೆಯ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ನೀವು ಈ ಒಂದು ಎರಸಿಲೇಮ್ ಪ್ರಾಂತ್ಯದಲ್ಲಿರುವ ಯಹೂದ್ಯರೇ ನೀವು ಕೇಳಿರಿ ಅಂತ ಹೇಳುವಾಗ ಆ ಹನ್ನೊಂದು ಮಂದಿ ಅಪೋಸ್ಟ್ಲರು ಅಲ್ಲಿ ಒಟ್ಟು ಒಟ್ಟಾಗಿ ಇದ್ರೂ ಎರಿಜಿಲೇಮಲ್ಲಿ ಅವರು ಮಾತನಾಡುವ ವಿಷಯಗಳನ್ನ ನೋಡುವಾಗ ಹೇಳ್ತಾರೆ ಸಹೋದರ ಸಹೋದರರೇ ನೀವು ಏನನ್ನ ನೀವು ಅರ್ಥ ಮಾಡಿಕೊಂಡಿರ ಆದರೆ ನೀವು ಸರಿಯಾದ ದೇವರ ವಾಕ್ಯಗಳನ್ನ ಈಗ ಕೇಳೋದಿಕ್ಕೆ ಕಿವಿ ಕೊಡಿರಿ ಅಂತ ಹೇಳಿ ಅವರು ಮಾಡಿದಂತ ತಪ್ಪುಗಳಿಗೆ ಇವರು ಒಂದು ಅಲ್ಲಿ ಉತ್ತರವನ್ನ ಕೊಡ್ತಾರೆ ಅಲ್ಲಿ ಹೇಳ್ತಾರೆ ನೀವು ಇವರು ಅಮಲೇರಿದವರು ಅಂತ ನೀವು ಹೇಳ್ತಾ ಇದ್ದೀರಾ ಆದ್ರೆ ಈಗ ಬೆಳಗ್ಗೆ ಒಂಬತ್ತು ಗಂಟೆ ಆಗಿರೋದ್ರಿಂದ ಅವರು ಅಮಲೇರಿದವರಲ್ಲ ಅವರು ಯೋವೇಲ್ ಪ್ರವಾದಿಯ ಒಂದು ವಚನವನ್ನ ಅಲ್ಲಿ ಆ ವಚನ ಅಲ್ಲಿ ಪೂರ್ಣಗೊಳ್ಳುವಂತ ಒಂದು ವಿಷಯವನ್ನ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿ ಅಲ್ಲಿ ಯಹೂದ್ಯರಿಗೆ ಅಲ್ಲಿ ಇದ್ದ ಯಹೂದ್ಯರಿಗೆ ಒಂದು ಆ ವಿಷಯವನ್ನ ಅಲ್ಲಿ ತಿಳಿಸುವಂತದ್ದಾಗಿದೆ ಸಹೋದರ ಸಹೋದರರೇ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಸಹೋದರ ಸಹೋದರರೇ ಅಲ್ಲಿ ಯೋವೆಲ್ ಪ್ರವಾದಿಯ ಒಂದು ಪ್ರವಾದನೆಯನ್ನ ಅಲ್ಲಿ ಯಹೂದ್ಯರ ಮಧ್ಯದಲ್ಲಿ ಇದನ್ನ ಪ್ರಕಟಿಸ್ತಾರೆ ಈ ಒಂದು ವಿಷಯವನ್ನ ಈ ದಿನದಲ್ಲಿ ನಾವು ನೋಡೋಣ ಸೊ ಈ ಒಂದು ಪ್ರವಾದ್ನೆಯನ್ನ ನೋಡುವಾಗ ಹದಿನೇಳರಿಂದ ಇಪ್ಪತ್ತನೇ ವಚನ ತನಕ ಈ ಒಂದು ಪ್ರವಾದ್ನೆಯನ್ನ ಆ ಪೇತ್ರನು ಅಲ್ಲಿ ಇರುವಂತ ಯಹೂದಿಯರಿಗೆ ತಿಳಿಸುವಂತದ್ದಾಗಿದೆ ಅದನ್ನ ಓದೋಣ ಸಿಸ್ಟರ್ ಹದಿನೇಳರಿಂದ ಇಪ್ಪತ್ತು ವಚನಗಳು ಕಡೆ ದಿವಸಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮ ಸುರಿಸುವೆನು ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವು ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು ಇದಲ್ಲದೆ ಆ ದಿನಗಳಲ್ಲಿ ನನ್ನ ದಾಸ ದಾಸಿಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಅವರು ಪ್ರವಾದಿಸುವರು ಕರ್ತನ ಆಗಮನದ ಗಂಭೀರವಾದ ಮಹಾ ದಿನವು ಬರುವುದಕ್ಕೆ ಮುಂಚೆ ಮೇಲೆ ಆಕಾಶದಲ್ಲಿ ಅದ್ಭುತ ಕಾರ್ಯಗಳನ್ನು ಕೆಳಗೆ ಭೂಮಿಯಲ್ಲಿ ಸೂಚಕ ಕಾರ್ಯಗಳನ್ನು ಉಂಟು ಮಾಡುವೆನು ರಕ್ತ ಬೆಂಕಿ ಹಬೆಯಂತೆ ಏರುವ ಹೊಗೆ ಇವು ಉಂಟಾಗುವು ಸೂರ್ಯನು ಕತ್ತಲಾಗುವನು ಚಂದ್ರನು ರಕ್ತವಾಗುವನು ಆದರೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆ ಆಗುವುದೆಂದು ದೇವರು ಹೇಳುತ್ತಾನೆ ಎಂಬುದೇ ಸೊ ಇಲ್ಲಿ ನಾವು ನೋಡಿದಾಗ ಪೇತ್ರನು ಎದ್ದು ನಿಂತು ಗಟ್ಟಿಯಾದ ಒಂದು ಮಾತನ್ನ ಅಲ್ಲಿ ಇರುವಂತ ಯಹೂದ್ಯರಿಗೆ ವಿಶೇಷವಾಗಿ ಆ ಎರ್ಝಲೇಮ್ ಸುತ್ತಮುತ್ತ ಪ್ರಾಂತ್ಯದಲ್ಲಿರುವ ಯಹೂದ್ಯರಿಗೆ ಈ ಒಂದು ವಿಷಯವನ್ನ ತಿಳಿಸ್ತಾರೆ ಯಾಕೆ ಅಂದ್ರೆ ಬೇರೆ ದೇಶದಿಂದ ಬಂದಂತ ಯಹೂದ್ಯರಿಗೆ ಅವರ ಭಾಷೆಯಲ್ಲೇ ಮಾತನಾಡುವ ವಿಷಯಗಳನ್ನ ನೋಡಿ ಅವರು ಕುತೂಹಲದಿಂದ ನೋಡ್ತಾ ಇದ್ರು ಅವರು ಇವ್ರನ್ನ ಅಹಸ್ಯ ಮಾಡ್ತಾ ಇರ್ಲಿಲ್ಲ ಆದ್ರೆ ಅವರ ಸುತ್ತ ಈ ಎರುಝಲೇಮ್ ಸುತ್ತಮುತ್ತ ಇದ್ದ ಯಹೂದ್ಯರೇ ಅವರು ಈ ಒಂದು ಆ ಅಮಲೇಕೆ ಅಮಲೇರುವ ವಿಷಯವನ್ನ ಅಲ್ಲಿ ಮಾತನಾಡೋದನ್ನ ನೋಡಿದಾಗ ಅಲ್ಲಿ ಯೋವೈಲ್ ಪ್ರವಾದಿಯ ಒಂದು ಪ್ರವಾದನೆಯನ್ನ ಅಲ್ಲಿ ಯಹೂದ್ಯರಿಗೆ ಅವರ ಹಳೆ ಒಡನ್ಪಡಿಕೆಯಲ್ಲಿರುವಂತ ಮಾತನ್ನ ಅಲ್ಲಿ ಹೇಳುವಂತದ್ದಾಗಿದೆ ಸಹೋದರ ಸಹೋದರ ಸೊ ಇಲ್ಲಿ ನಾವು ನೋಡುವಾಗ ಯೋವಾಲ್ ಪ್ರ ಯೋವೈಲ್ ಪ್ರವಾದಿಯ ಮೂಲಕ ಅಲ್ಲಿ ಏರುವಾಗ ಆ ಒಂದು ಕಡೆಯ ದಿನಗಳಲ್ಲಿ ನಾನು ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಅಂತ ಹೇಳುವಂತ ವಿಷಯಗಳೆಲ್ಲ ನಾವು ಈಗ ಬಂದ್ವಿ ಅಲ್ವಾ ಸೊ ಆ ರೀತಿ ಇರುವಾಗ ಸಹೋದರ ಸಹೋದರರೇ ಇಲ್ಲಿ ಈ ಪ್ರವಾದಿಯ ಒಂದು ವಿಷಯ ಆ ಕಾಲ ಸಮಯಕ್ಕೆ ಅದು ಪೂರ್ಣಗೊಳ್ಳುತ್ತಾ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಈ ಒಂದು ಪ್ರವಾದನೆಯ ಒಂದು ವಿಷಯ ಪ್ರಾರಂಭ ಅಲ್ಲಿ ಆಯಿತು ಅಂತ ಕೂಡ ಇಲ್ಲಿ ಸಹೋದರ ನಮಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ ಆ ಒಂದು ಪ್ರವಾದನೆಯ ಪ್ರಾರಂಭವಾಯಿತು ಆದ್ರೆ ಇದನ್ನ ಈ ಪ್ರವಾದನೆಯ ಸಂಪೂರ್ಣವಾದ ಒಂದು ಸಂಪೂರ್ಣತೆ ಅದು ಬರುವಂತ ಯುಗದಲ್ಲಿ ಕೂಡ ಅದು ಆಗುವಂತದ್ದಾಗಿದೆ ಅಂತ ಕೂಡ ಅಲ್ಲಿ ಹೇಳ್ತಾರೆ ಸಹೋದರ ಸಹೋದರರೇ ಸೊ ಆ ಒಂದು ಕಾಲ ಸಮಯದಲ್ಲಿ ದೇವರ ಪವಿತ್ರಾತ್ಮವು ಅಲ್ಲಿ ಕೊಡಲ್ಪಟ್ಟಿತು ಯಾರಿಗೆ ಅಂದ್ರೆ ಸಭೆಗೆ ಆಯ್ಕೆಯಾಗಿರುವಂತ ವಿಶೇಷವಾಗಿ ಅ ಮತ್ತೆ ಅಲ್ಲಿರುವಂತ ಒಂದಷ್ಟು ಶಿಷ್ಯರಿಗೆ ಆ ಒಂದು ಪವಿತ್ರಾತ್ಮನ ಒಂದು ವರದಾನ ಸಿಕ್ತು ಅಂತ ಕೂಡ ನೋಡ್ತೀವಿ ಅದು ಹಂತ ಹಂತವಾಗಿ ಅದು ಸಭೆ ಮುಗಿದ ನಂತರ ಇಡೀ ಮನುಷ್ಯರಿಗೆ ಆ ಒಂದು ಆತ್ಮವನ್ನ ದೇವರು ಕೊಡುವಂತ ಒಂದು ಪ್ರವಾದನೆ ಆ ಕಾಲ ಸಮಯದಲ್ಲಿ ಮುಗಿತದೆ ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರ ಸೊ ಆ ರೀತಿಯ ವಿಚಾರದಲ್ಲಿ ನಾವು ನೋಡ್ಬೇಕಾದ್ರೆ ಪೇತ್ರನು ಮಾತನಾಡದ ವಿಷಯಗಳನ್ನ ನೋಡುವಾಗ ಅಲ್ಲಿ ಅವ್ರು ಹೇಳುವಂಥದ್ದು ಈಗ ಬೆಳಗಿನ ಜಾವ ಆಗಿರೋದ್ರಿಂದ ಇಲ್ಲಿ ಕುಡಿಯೋದಿಕ್ಕೆ ಅಥವಾ ಧೂಮಪಾನ ಮಾಡೋದಿಕ್ಕೆ ಅಲ್ಲಿ ಏನ್ರಿ ಅಲ್ಲಿ ಒಂದು ಆ ಒಂದು ಏನಂತ ಹೇಳ್ಬೇಕಾದ್ರೆ ಅಲ್ಲಿ ಅಮಲೇಕುವಂತ ಒಂದು ವಿಷಯ ಅಲ್ಲಿ ನಡೆದಿರಲ್ಲ ಅಥವಾ ಕುಡಿದಿರಲ್ಲ ಅಂತ ಹೇಳುವಂತ ಒಂದು ಸಾಬೀತನ್ನ ಮಾಡ್ತಾರೆ ಅದಾದ ನಂತರ ಸಹೋದರ ಸಹೋದರೇ ಅಲ್ಲಿ ಪೇತ್ರನು ಕೋಟ್ ಅಲ್ಲಿ ಪ್ರವಾದನೆಯನ್ನ ಮಾತನಾಡುವಾಗ ಎಲ್ಲಿ ಈ ಪ್ರವಾದನೆ ಬರೆಯಲ್ಪಟ್ಟಿದೆ ಅಂತ ನೋಡ್ಬೇಕಾದ್ರೆ ನೀವು ಇದನ್ನ ಬರೆದಿಟ್ಕೊಳ್ಳಿ ಮತ್ತೆ ನೀವು ಈ ಪ ಈ ಪಾಠ ಆದ ನಂತರ ಓದ್ಬೋದು ಯೋವೈಲ್ ಪ್ರವಾದಿಯ ಪ್ರವಾದಿಯ ಪುಸ್ತಕದಲ್ಲಿ ಎರಡನೇ ಅಧ್ಯಾಯ ಇಪ್ಪತ್ತೆಂಟರಿಂದ ಮೂವತ್ತೆರಡು ವಚನಗಳು ಇದರ ವಿಷಯವಾಗಿ ಹಳೆ ಒಡಪಡಿಕೆಯಲ್ಲಿ ಬರೆಯಲ್ಪಟ್ಟಿರುವ ಒಂದು ಕಾರ್ಯವನ್ನ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಆ ಒಂದು ಕಾಲ ಸಮಯದಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮವನ್ನು ಅಂತ ಹೇಳುವಾಗ ಆ ಒಂದು ಸಮಯಕ್ಕೆ ಅದು ಮೊಟ್ಟ ಮೊದಲನೆಯದಾಗಿ ಅದು ಸೀಮಿತವಾಗಿತ್ತು ಅಂತ ಕೂಡ ನೋಡ್ತೀವಿ ಯಾಕೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ಸೇರಿದಂತ ಯಹೂದ್ಯರು ಅಲ್ಲಿ ಸೇರಿದಂತ ಯಹೂದ್ಯರ ಒಂದು ವಿಷಯವನ್ನ ನೋಡುವಾಗ ಅದು ವಿಶೇಷವಾಗಿ ಅಲ್ಲಿ ಪ್ರಾರಂಭವಾಯಿತು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರೇ ಸೊ ಆ ಒಂದು ರೀತಿಯಲ್ಲಿ ಆ ಒಂದು ಮುಖ್ಯವಾದ ವಿಷಯ ಏನಂತ ಅಂತ ನೋಡ್ಬೇಕಂದ್ರೆ ಆ ಕಾಲ ಸಮಯದಲ್ಲಿ ಆ ವಿಶೇಷವಾದ ಸಭೆಯ ಆಯ್ಕೆ ಪ್ರಾರಂಭದಲ್ಲಿ ಅವರ ಭಾಷೆಗಳಲ್ಲಿ ಕ್ರಿಸ್ತನ ಸುವಾರ್ತೆಯನ್ನ ಸಾರುವಾಗ ಅದು ತುಂಬಾ ಪ್ರಯೋಜನಕಾರಿಯಾಗಿ ಮತ್ತೆ ಇನ್ನೂ ಅನೇಕರು ಕ್ರೈಸ್ತ ಕ್ರಿಸ್ತನನ್ನ ನಂಬಿ ಬರುವಂತ ಒಂದು ವಿಚಾರಗಳು ಆದಿ ಸಭೆಯಲ್ಲಿ ನಡೆಯಿತು ಅಂತ ನೋಡ್ತೀವಿ ಇದೇ ರೀತಿಯಲ್ಲಿನೆ ಒಂದು ಒಂದು ಘಟನೆಯಲ್ಲಿ ಅಪೋಸಲ್ ಪೌಲ್ ಕೂಡ ಈ ಒಂದು ಟೆಕ್ನಿಕ್ನ ಅಥವಾ ಈ ಒಂದು ಆ ವಿಷಯನ ಅವರು ಸುವಾರ್ಥೆಯನ್ನ ಸಾರುವಾಗ ಯೂಸ್ ಮಾಡುವಂತದ್ದಾಗಿದೆ ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಆ ರೀತಿ ಇರುವಾಗ ಸಹೋದರ ಸಹೋದರರೇ ಈ ಯೋವೇಲ್ ಪ್ರವಾದಿಯ ಒಂದು ಪ್ರವಾದನೆ ಅದು ತಾತ್ಕಾಲಿಕವಾಗಿ ಅಥವಾ ಅದರ ಸಂಪೂರ್ಣತೆ ಒಂದಷ್ಟು ಮಟ್ಟಕ್ಕೆ ಒಂದಷ್ಟು ಮಟ್ಟಕ್ಕೆ ಮಾತ್ರ ಆ ಒಂದು ಪ್ರಾರಂಭದಲ್ಲಿ ಸಭೆಯ ಪ್ರಾರಂಭದಲ್ಲಿ ಇದು ಆಯ್ತು ಅಂತ ನೋಡ್ತೀವಿ ಅದರ ಸಂಪೂರ್ಣತೆ ಅದು ಕಡೆಯ ದಿನಗಳಲ್ಲಿ ಅಂತ ಹೇಳುವಾಗ ಈ ಸುವಾರ್ತೆಯ ಕಡೆಯ ದಿನಗಳಲ್ಲಿ ಮತ್ತೆ ಕ್ರಿಸ್ತನ ರಾಜ್ಯದ ಪ್ರಾರಂಭ ದಿನಗಳಲ್ಲಿ ಈ ವಿಷಯಗಳು ನಡೆಯುವಂತದ್ದಾಗಿದೆ ಅಂತ ಕೂಡ ಹೇಳ್ತಾರೆ ಸೊ ಅದಕ್ಕೆ ಹೇಳ್ತಾರೆ ಅಲ್ಲಿ ಬರುವಂತ ದೊಡ್ಡ ಒಂದು ಆಶೀರ್ವಾದದ ವಿಷಯಕ್ಕೆ ಒಂದು ಸಣ್ಣದಾಗಿ ಈ ಒಂದು ಪ್ರಾರಂಭ ಆಯ್ತು ಅಂತ ಕೂಡ ಅಲ್ಲಿ ಹೇಳುವಂತದ್ದಾಗಿದೆ ಸಹೋದರ ಸಹೋದರೇ ಸೊ ಈ ವಿಚಾರಗಳನ್ನ ನಾವು ನೋಡುವಾಗ ಯಾವ ರೀತಿಯ ಒಂದು ವಿಚಾರಗಳಲ್ಲಿ ಈ ಪ್ರವಾದನೆಯು ಸಂಪೂರ್ಣತೆಯನ್ನ ಹೊಂದಿತ್ತು ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸಹೋದರ ಸಹೋದರೇ ಸೊ ಈ ವಿಚಾರಗಳನ್ನು ನೋಡುವಾಗ ಅಲ್ಲಿ ವಚನ ಹೇಳುವಂಥದ್ದು ಆ ಒಂದು ದಿನಗಳಲ್ಲಿ ಅಥವಾ ಆ ಒಂದು ದಿವಸಗಳಲ್ಲಿ ಅಂತ ಹದಿನೆಂಟನೇ ಅಧ್ಯಾಯದಲ್ಲಿ ಹೇಳುವಾಗ ಸಹೋದರ ಸಹೋದರರೇ ಇದು ಆ ಈ ಒಂದು ಸುವಾರ್ತೆ ಯುಗದ ಸಭೆಗೆ ಸಭೆಯ ಒಂದು ವಿಷಯದಲ್ಲಿ ಪ್ರಾರಂಭವಾಗಿ ಅದು ಸಂಪೂರ್ಣವಾಗಿ ಆಗುವಂತದ್ದಾಗಿದೆ ಆದರೆ ಇಲ್ಲಿ ಏನಂತ ನಾವು ನೋಡ್ತೀವಿ ಅಂದ್ರೆ ಈ ಒಂದು ಆ ವಿಷಯವನ್ನ ಬಾಬಿಲೋನ್ ಅಲ್ಲಿ ಇರುವಂತ ಒಂದು ವಿಷಯ ಅಲ್ಲಿ ಅವ್ರಿಗೆ ಅರ್ಥ ಆಗದೆ ಇರುವಂತದ್ರಿಂದ ಅದು ಈ ಕಾಲ ಸಮಯದಲ್ಲೇ ನಡೀತದೆ ಅಂತ ಹೇಳಿ ಅಲ್ಲಿ ನಂಬುವಂತದ್ದಾಗಿದೆ ಅಂತ ಕೂಡ ನೋಡ್ತೀವಿ ಸಹೋದರ ಸಹ ಸೊ ಈ ವಿಷಯಗಳನ್ನ ನಾವು ನೋಡುವಾಗ ಅಲ್ಲಿ ವಚನಗಳು ಒಂದೊಂದು ನೋಡುವಾಗ ಆ ಎರಡನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಇನ್ನೊಂದು ಮುಖ್ಯವಾದ ವಿಷಯಗಳನ್ನ ನೋಡುವಾಗ ನಿಮ್ಮ ಆ ನಿಮ್ಮ ಮಕ್ಕಳು ಅಲ್ಲಿ ಬೋಧಿಸ ನಿಮ್ಮ ಮಕ್ಕಳು ಅಲ್ಲಿ ಬೋಧನೆ ಮಾಡ್ತಾರೆ ಅಂತ ಕೂಡ ಬರ್ತದೆ ಅದು ಹದಿನೇಳನೇ ವಚನ ಮಾತ್ರ ಓದೋಣ ಸಿಸ್ಟರ್ ಎರಡು ಹದಿನೇಳು ಆ ಪೋಸ್ಟ್ಲರ ಕ್ರಿಯೆ ಎರಡು ಹದಿನೇಳು ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು ನಿಮ್ಮ ಯುವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು ಆ ನೋಡ್ರಿ ಈ ವಿಷಯ ಈ ಒಂದು ವಿಷಯಗಳನ್ನ ನೋಡುವಾಗ ಸಹೋದರ ಸಹೋದರರೇ ಇಲ್ಲಿ ಈ ಪ್ರಬಾದನೆಯ ಒಂದು ಪ್ರಾರಂಭವೇ ನಾವು ಆ ಆದಿ ಸಭೆಯಲ್ಲಿ ಆ ಪವಿತ್ರಾತ್ಮವನ್ನ ಕೊಟ್ಟು ಸಭೆಯ ಒಂದು ಪ್ರಾರಂಭ ಆಗಿದ ದಿಸ ದಿವಸಗಳಲ್ಲಿ ಇದರ ಒಂದು ಪ್ರಾರಂಭವಾಯಿತು ಈ ಒಂದು ಪ್ರವಾದೆಯ ಪ್ರಾರಂಭ ಆ ಒಂದು ಪ್ರಾರಂಭ ಆದಾಗ ಈ ಒಂದು ಮಾತುಗಳೆಲ್ಲ ಆ ಸಮಯದಲ್ಲಿ ಅದು ಅದು ಪೂರ್ಣಗೊಳ್ಳುತ್ತಾ ಅಂತ ನೋಡುವಾಗ ಆ ಸಮಯಕ್ಕೆ ಅದು ಸೀಮಿತವಾಗಿತ್ತು ಅಂತ ಕೂಡ ಇಲ್ಲಿ ಸಹೋದರ ನಮಗ್ ಬರೀತಾರೆ ಏನಂತ ನೋಡ್ಬೇಕಾದ್ರೆ ನೀವು ವಿಸ್ಮಯವಾದ ಕಾರ್ಯಗಳನ್ನ ನೋಡುತ್ತೀರಾ ಅಂತ ಕೂಡ ಹೇಳ್ತಾರೆ ಯು ಶಾಲ್ ಸೀ ಸೈನ್ಸ್ ಅಂಡ್ ವಂಡರ್ಸ್ ಅಂತ ಹೇಳುವಂತ ಒಂದು ವಿಷಯವನ್ನ ನೋಡ್ತೀವಿ ಅದನ್ನ ಅದನ್ನ ನೀವು ನೋಡುವಾಗ ಹತ್ತೊಂಬತ್ತನೇ ವಚನದಲ್ಲಿ ಇದರಲ್ಲಿ ಬರುವಂತದ್ದಾಗಿದೆ ಇಂಗ್ಲಿಷ್ ವರ್ಷಲ್ಲಿ ಹತ್ತೊಂಬತ್ತನೇ ವಚನದಲ್ಲಿ ನೋಡ್ಬೇಕಾದ್ರೆ ವಂಡರ್ಸ್ ಇನ್ ದ ಹೆ ಸೈನ್ಸ್ ಆನ್ ದ ಅರ್ತ್ ಬಿಲೋ ಬ್ಲಡ್ ಅಂಡ್ ಫೈರ್ಮೋಕ್ ಹಾ ನೋಡ್ರಿ ಇಲ್ಲಿ ನೋಡುವಾಗ ನೀವು ಅಲ್ಲಿ ಒಂದು ವಿಸ್ಮಯವಾದ ಒಂದು ಕಾರ್ಯಗಳು ಏನ್ರಿ ಆ ಒಂದು ಪರಲೋಕದಲ್ಲೂ ಮತ್ತೆ ಭೂಮಿಯಲ್ಲಿ ನಡೆಯುವುದಂತ ಅಲ್ಲಿ ಹೇಳುವಂತದ್ದಾಗಿದೆ ಸಹೋದರ ಸಹೋದರ ಸೊ ಇದನ್ನ ನೋಡುವಾಗ ಪೇತ್ರನು ಯಾವ ಒಂದು ಅಡಿಯಲ್ಲಿ ಈ ವಿಷಯಗಳನ್ನ ಇಲ್ಲಿ ಹೋಲಿಕೆ ಮಾಡ್ತಾರೆ ಅಂತ ಒಂದು ಸಲಹೆಯನ್ನ ಸಹೋದರರಲ್ಲಿ ನಮಗ್ ತಿಳಿಸ್ತಾರೆ ಏನು ಅಂತ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನು ಈ ಒಂದು ಮರಣವನ್ನ ಹೊಂದಿದ್ದಂತ ಸಮಯದಲ್ಲಿ ಅಲ್ಲಿ ನಡೆದಂತ ಒಂದು ವಿಸ್ಮಯವಾದ ಒಂದು ಕಾರ್ಯವನ್ನ ಅಲ್ಲಿ ಇದ್ದಂತ ಯಹೂದ್ಯರಿಗೆ ತಿಳಿಸುವಂತದ್ದಾಗಿದೆ ಸಹೋದರ ಸಹೋದರರೇ ಈಗಾಗಲೇ ಯೇಸು ಕ್ರಿಸ್ತನು ಸತ್ತು ಒಂದು ಕಡಿಮೆ ಅಲ್ಪವಾದ ಸಮಯ ಆಗಿದ್ರೋದ್ರಿಂದ ಅಲ್ಲಿ ನಡೆದಂತ ವಿಸ್ಮಯವಾದ ಘಟನೆಗಳನ್ನ ಎಲ್ರೂ ನೋಡಿದಂಥವರಾಗಿದ್ರು ಆ ವಿಶೇಷ ಆ ವಿಸ್ಮಯವಾದ ಘಟನೆ ಏನು ಅಂತ ನೋಡ್ಬೇಕಾದ್ರೆ ಅಲ್ಲೂ ಅಲ್ಲಿ ಭೂಕಂಪ ಆಗಿರಬೇಕು ಅಂತ ಕೂಡ ಒಂದು ವಿಷಯವನ್ನ ಮಾಹಿತಿಯನ್ನ ನಮಗೆ ಕೊಡ್ತಾರೆ ಏನಕ್ಕೆ ಈ ಮಾಹಿತಿಯನ್ನ ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ಒಂದು ಘಟನೆಯನ್ನ ನಮ್ಮ ಮನಸ್ಸಿಗೆ ತರ್ತಾರೆ ಏನು ಅಂದ್ರೆ ಆ ದೇವಾಲಯದಲ್ಲಿದ್ದ ಒಂದು ಆ ಒಂದು ಸ್ಕ್ರೀನು ಅದು ಅರಿದು ಮೇಲಿಂದ ಕೆಳಗೆ ಅದು ಬಂದು ಏನಾಯ್ತಂತ ಸೀಳಿತ್ತು ಅಂತ ಕೂಡ ನಾವು ನೋಡ್ತೀವಿ ಸೊ ಇದು ಯಾವ ಕಾರಣದಿಂದ ಈ ವಿಷಯ ಆಗಿತ್ತು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರ ಅಲ್ಲು ಅಲ್ಲಿ ಕ್ರಿಸ್ತನು ಮರಣವನ್ನ ಹೊಂದಿದ ಒಂದು ಸಮಯದಲ್ಲಿ ಒಂದು ಅದ್ಭುತವಾದ ಅಥವಾ ಒಂದು ವಿಸ್ಮಯವಾದ ಭೂಕಂಪವು ಅಲ್ಲಿ ನಡೆದಿರಬೇಕು ಅಂತ ಕೂಡ ಅಲ್ಲಿ ಬರೀತಾರೆ ಆ ಒಂದು ಭೂಕಂಪದ ಕಾರಣವಾಗಿ ಅಲ್ಲಿ ಇರುವಂತ ಆ ಒಂದು ಮನೆಗಳು ಅಥವಾ ಅಲ್ಲಿರುವಂತ ಒಂದಷ್ಟು ಆ ಏನಂತ ಹೇಳ್ಬೇಕಾದ್ರೆ ಮನೆಗಳೆಲ್ಲ ಬಿದ್ದಾಗ ಆ ಧೂಳು ಅಥವಾ ಆ ಆ ಡಸ್ಟ್ ಆ ಧೂಳು ಯಾವ ರೀತಿ ಇತ್ತು ಅಂದ್ರೆ ಒಂದು ಕ್ಲೌಡ್ ತರ ಆ ಒಂದು ಮಧ್ಯಾಹ್ನ ಹೊತ್ತಿನ ಮೂರು ಗಂಟೆ ಆದಿದ್ರು ಆ ಧೂಳು ಇಡೀ ಆ ಒಂದು ಸೂರ್ಯನ ಕಿರಣಗಳನ್ನ ಅಲ್ಲಿ ಕಾಣದೇ ಇರುವಂತ ಮಾಡಿದ್ದು ವಿಷಯಗಳನ್ನ ಒಂದು ವಿಸ್ಮಯವಾಗಿ ಅಲ್ಲಿ ನೋಡ್ತೀವಿ ಇದು ಲಿಟ್ರಲ್ ಆಗಿ ಕ್ರಿಸ್ತನು ಸತ್ತಾಗ ಇದನ್ನ ಈ ರೀತಿ ನಡೆದಾಗ ಇದನ್ನೇ ಅಲ್ಲಿ ಪರಲೋಕದಲ್ಲಿ ವಿಸ್ಮಯವು ಭೂಮಿಯ ಕೆಳಗೆ ಕೂಡ ಅಲ್ಲಿ ನಡೆಯುವಂತ ಒಂದು ವಿಷಯಗಳನ್ನ ಹೇಳುವಂತದ್ದಾಗಿದೆ ಸಹೋದರ ಸಹೋದರರೇ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಪೇತ್ರನು ಇದೆಲ್ಲಾನು ಹೇಳುವಾಗ ನಡೆದು ಮುಗಿದಿರುವ ಒಂದು ಘಟನೆಯನ್ನ ಅಲ್ಲಿರುವ ಯಹೋದ್ಯರಿಗೆ ಅದು ತಿಳಿಸುವಂತದ್ದಾಗಿದೆ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಈ ಪ್ರಾರಂಭದಲ್ಲಿ ಇದೆಲ್ಲಾನು ಅಲ್ಲಿ ಲಿಟ್ರಲ್ ಆಗಿ ನಡೆದ ಒಂದು ಸಂಗತಿಗಳನ್ನ ನಮ್ಗೆ ಹೇಳುವಂತದ್ದಾಗಿದೆ ಸಹದರ ಸಹೋದರರೆ ಈ ಒಂದು ವಿಚಾರಗಳು ಈ ಒಂದು ಭೂಕಂಪವು ಅಲ್ಲಿ ಆ ಒಂದು ಅನುಭವ ಆದಾಗ ಅಲ್ಲಿ ನಡೆದಂತ ಘಟನೆಗಳನ್ನೇ ಇಲ್ಲಿ ಜೋಯಲ್ ಪ್ರವಾದಿಯ ವಿಷಯದಲ್ಲಿ ಪ್ರಕಟಣೆ ಆಗಿರುವಂತ ವಿಷಯಗಳು ಅಲ್ಪವಾಗಿ ಅಲ್ಲಿ ನಡೆದಿರಬೇಕು ಅಂತ ಕೂಡ ಅಲ್ಲಿ ನಮಗೆ ಹೇಳುವಂತದ್ದಾಗಿದೆ ಸಹೋದರ ಸಹೋದರರೇ ಇದನ್ನೇ ಅಲ್ಲಿ ಪೇತ್ರನು ಹೇಳುವಾಗ ಅಲ್ಲಿರುವಂತ ಯಹೂದ್ಯರು ಬೇರೆ ಪ್ರಾಂತ್ಯಗಳಿಂದ ಬಂದಂತ ಯಹೂದ್ಯರು ಅವರು ತುಂಬಾನೇ ಒಂದು ಕುತೂಹಲದಿಂದ ಅಥವಾ ಒಂದು ಅಸ್ಟ್ರಾನಿಷಿಂಗ್ ಆಗಿ ಅವರ ಭಾಷೆಯಲ್ಲಿ ಮಾತನಾಡುವ ಪೇತ್ರನ ನೋಡಿ ಇವರೆಲ್ಲ ಗಲೀಲೆಯರಲ್ವ ಗಲೀಲೆಯರಲ್ವಾ ಅಂತ ಕೇಳ್ತಾರೆ ಅಲ್ವಾ ಸೊ ಇವರೆಲ್ಲ ಗಲೀಲೆಯ ಪಟ್ಟಣಕ್ಕೆ ಸೇರಿದವರಾಗಿರೋದ್ರಿಂದ ಇವರು ಯಾಗೆ ಯಾವ ರೀತಿ ನಮ್ಮ ಭಾಷೆಯನ್ನ ಮಾತನಾಡ್ತಾರೆ ಅಂತ ಕೇಳ್ತಾರೆ ಸೊ ಆವಾಗ್ಲೇ ಯೋಬೈಲ್ ಪ್ರವಾದಿಯ ಒಂದು ವಿಷಯವನ್ನ ಹೇಳಿದ ನಂತರ ಇಲ್ಲಿ ಯೇಸು ಕ್ರಿಸ್ತ ಇಲ್ಲಿ ಪೇತ್ರನ್ ಹೇಳ್ತಾರೆ ಯಾರು ಕ್ರಿಸ್ತನನ್ನ ನಾಮವನ್ನ ನಂಬ್ತಿರೋ ಅವರೆಲ್ಲಾನು ಈಗ ರಕ್ಷಣೆಯನ್ನ ಹೊಂದುವರು ಅಂತ ಕೂಡ ಅಲ್ಲಿ ಒಂದು ವಿಷಯವನ್ನ ಹೇಳುವಂತದ್ದಾಗಿದೆ ಸಹೋದರ ಸಹೋದರ ಸೊ ಆ ರೀತಿಯ ವಚನ ಆ ರೀತಿಯ ವಿಷಯಗಳನ್ನ ಹೇಳುವಾಗ ಅಲ್ಲಿ ನಾವು ನೋಡಿದ್ವಿ ಈ ಒಂದು ಪಂಚಶತಮಾನದ ದಿನದಲ್ಲಿ ಯಾವ ರೀತಿ ಆ ಒಂದು ಅಗ್ ಉರಿಯುವ ಒಂದು ನಾಲಿಗೆಯ ರೀತಿಯಲ್ಲಿ ಉಳಿಯುವ ಉರಿಯುವ ಬೆಂಕಿಯ ರೀತಿಯಲ್ಲಿ ನಾಲಿಗೆ ಕಾಣಿಸ್ಕೋತೋ ಆ ವಿಷಯವನ್ನ ನಾವು ಓದ್ ಕ್ಲಾಸ್ ಅಲ್ಲೇ ನೋಡಿದ್ವಿ ಇದು ದೇವರ ಪವಿತ್ರಾತ್ಮವನ್ನ ಹೊಂದಿರುವ ಪಡ್ಕೊಂಡಿರೋರು ಅವರ ನಾಲಿಗೆಯಿಂದ ಈ ಸುವಾರ್ತೆಯನ್ನ ಈ ಜನಕ್ಕೆ ಸಾರುವಂತವರಾಗಿದ್ದಾರೆ ಅಂತ ನಾವು ನೋಡಿದ್ವಿ ಅದೇ ರೀತಿಯಲ್ಲಿ ಈಗ ಪೇತ್ರನಿಗೆ ಆ ಒಂದು ನಾಲಿಗೆಯ ಒಂದು ಶಕ್ತಿಯನ್ನ ಮಾತನಾಡುವ ಒಂದು ಬಲವನ್ನ ಶಕ್ತಿಯನ್ನ ಕೊಟ್ಟು ಜ್ಞಾನ ಜ್ಞಾನವನ್ನ ತುಂಬಿಸಿ ಬೇತ್ರನು ಅಲ್ಲಿ ಯಹೂದಿಯರಿಗೆ ಮಾತನಾಡುವ ವಿಷಯಗಳ ಮಾತ್ರ ವಿಷಯಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಸಹೋದರ ಸಹೋದರರೇ ಅದನ್ನೇ ನಾವು ಇಪ್ಪತ್ತೊಂದನೇ ವ ವಚನದಲ್ಲಿ ನೋಡುವಾಗ ಸಹೋದರ ಸೋದರರೇ ಇಚ್ಛೆ ಏನಂತಾರಂದ್ರೆ ಅಂದ್ರೆ ಯಾರೆಲ್ಲ ಕ್ರಿಸ್ತನ ನಾಮವನ್ನ ಅಲ್ಲಿ ಕರೀತಾರೋ ಅವ್ರಿಗೆ ರಕ್ಷಣೆ ಉಂಟು ಅಂತ ಒಂದು ವಿಷಯವನ್ನ ಮಾಡ್ತಾರೆ ಸಹೋದರ ಸೌಧ ಸೊ ಈ ವಿಷಯಗಳನ್ನ ಹೇಳುವಾಗ ಅಲ್ಲಿ ಮುಖ್ಯವಾಗಿ ಪೇತ್ರನು ಯಾವ ಒಂದು ಆ ವಿಷಯವನ್ನ ಗಮನ ಇಟ್ರು ಅಂತ ನೋಡ್ಬೇಕಾದ್ರೆ ಯಹೂದಿಯರಿಗೆ ಕ್ರಿಸ್ತನೇ ಸರಿಯಾದ ಅಥವಾ ಒಂದು ಅಹ್ ಕ್ರಿಸ್ತ ಏಸು ಕ್ರಿಸ್ತನೇ ಅಲ್ಲಿ ಮೆಸ್ಸಯಾನು ಅಂತ ಆ ಯಹೂದಿಯರಿಗೆ ತಿಳಿಸುವಂತದ್ದಾಗಿತ್ತು ಅಂತ ಕೂಡ ನೋಡ್ತೀವಿ ಅದಕ್ಕೆ ಎರಡು ಇಪ್ಪತ್ತೆರಡರಲ್ಲಿ ಈ ವಿಚಾರಗಳನ್ನ ಈಗ ಮಾತಾಡ್ತಾರ ನೋಡ್ರಿ ಎರಡನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ಈ ವಿಷಯವಾಗಿ ಕುರಿತು ಮಾತನಾಡೋದನ್ನ ನೋಡೋಣ ನನ್ನ ಮಾತುಗಳನ್ನು ಲಾಭಿಸಿ ನಜರೇತಿನ ಏಸು ಇದ್ದಾನಲ್ಲ ದೇವರು ನಿಮಗೂ ತಿಳಿದಿರುವಂತೆ ಆತನ ಕೈಯಿಂದ ಮಹತ್ತುಗಳನ್ನು ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ನಿಮ್ಮಲ್ಲಿ ನಡೆಸಿ ಆತನನ್ನು ತನಗೆ ಮೆಚ್ಚುಗೆಯಾದವರ ಮೆಚ್ಚುಗೆಯಾದವನೆಂದು ನಿಮಗೆ ತೋರಿಸಿಕೊಟ್ಟನು ಆ ಏಸು ದೇವ ಆ ದೇವರ ಸ್ಥಿರ ಸಂಕಲ್ಪವು ಭವಿಷ್ಯ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ ಓಕೆ ಸಿಸ್ಟರ್ ಸೊ ಇಲ್ಲಿ ನಾವೇನಂತ ನೋಡ್ತೀವಿ ಅಂದ್ರೆ ಇಪ್ಪತ್ತೆರಡನೇ ವಚನದಲ್ಲಿ ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ ಇಸ್ರೇಲಿನ ಜನರೇ ನೀವು ಕೇಳಿರಿ ಅಂತ ಹೇಳಿ ಯೇಸು ಕ್ರಿಸ್ತನನ್ನ ಅಲ್ಲಿ ವಿವರವಾಗಿ ವಿಸ್ತಾರವಾಗಿ ಅಲ್ಲಿ ಪ್ರಕಟಿಸ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ಈ ಏಸು ಕ್ರಿಸ್ತನು ನಜ್ರೇತಿನಲ್ಲಿ ಹುಟ್ಟಿ ನಜರೇತಿನಲ್ಲಿ ವಾಸ ಮಾಡಿದಂತ ಏಸು ಕ್ರಿಸ್ತನು ದೇವರಿಂದ ಏನ್ರಿ ಅಲ್ಲಿ ದೇವರ ಒಂದು ಆಜ್ಞೆಯ ಪ್ರಕಾರ ಅಥವಾ ದೇವರ ಒಂದು ಅಪ್ರೂವಲ್ ನ ತಗೊಂಡಿರುವ ಒಂದು ವ್ಯಕ್ತಿಯಾಗಿ ಈ ಭೂಲೋಕದಲ್ಲಿ ಬಂದು ಅಲ್ಲಿ ನಾನಾ ವಿಷಯಗಳನ್ನ ಅಲ್ವಾ ನಾನಾ ಸ್ವ ಅದ್ಭುತ ಕಾರ್ಯಗಳನ್ನ ಮಾಡಿದ್ರು ಅಂತ ಕೂಡ ಅಲ್ಲಿ ಹೇಳ್ತಾರೆ ಸೊ ಆ ರೀತಿ ಇರುವಾಗ ಆ ರೀತಿ ನಿಮ್ಮ ಮಧ್ಯದಲ್ಲಿ ಯೇಸು ಕ್ರಿಸ್ತನನ್ನ ದೇವರು ಕೊಟ್ರು ಆದರೆ ನೀವು ಆತನನ್ನ ಅಲ್ಲಿ ಗಲ್ಲಿಗೆ ಅಥವಾ ಅವನನ್ನ ಸಾಯಿಸಿದ್ರಿ ಅಂತ ಹೇಳಿ ಅಲ್ಲಿ ಒಂದು ಪ್ರಕಟಣೆಯನ್ನ ಆ ಯಹುದ ಯಹೂದಿಯರಿಗೆ ಕೊಡುವಂತದ್ದಾಗಿದೆ ಸಹೋದರ ಸಹೋದರೇ ಸೊ ಈ ವಿಚಾರಗಳನ್ನ ವೇತ್ರನು ಹೇಳುವಾಗ ನಿಜವಾಗ್ಲೂನು ಅಲ್ಲಿರುವಂತ ಯಹೂದಿಯರಿಗೆ ಒಂದು ಅವರ ಮನಸ್ಸಿನಲ್ಲಿ ಒಂದು ಕಲಂಕ ಅಥವಾ ಒಂದು ದುಃಖ ಉಂಟಾಗಿರುವ ಒಂದು ಕಾರ್ಯ ಕೂಡ ನಾವು ನೋಡ್ತೀವಿ ಅದಕ್ಕೆ ಹೇಳ್ತಾರೆ ಸಹೋದರ ಸಹೋದರೇ ಅವರು ಮಾಡಿದಂತ ತಪ್ಪಾದ ಕ್ರಿಯೆಗಳ ಕ್ರಿಯೆಗಳನ್ನ ಅಲ್ಲಿ ಅವರಿಗೆ ಎತ್ತಿ ತೋರಿಸಿ ಅವರು ಮಾತನಾಡಿರುವ ಒಂದು ವಿಷಯವನ್ನ ಅಥವಾ ಅವರು ಮಾಡಿದಂತ ತಪ್ಪನ್ನ ಅವಳಿಗೆ ತಿಳಿಸುವಂತದ್ದಾಗಿದೆ ಸಹೋದರ ಸಹೋದರ ಸೊ ಮೊದಲನೇದಾಗಿ ಪವಿತ್ರಾತ್ಮವನ್ನ ಪಡ್ಕೊಂಡಿರೋ ನಂತರ ಆ ಅಪೋಸ್ಟ್ಲರು ಎಲ್ರೂ ಆ ಒಂದು ಬೇರೆ ಬೇರೆ ವಾಣಿಯಲ್ಲಿ ಮಾತನಾಡುವ ಶಕ್ತಿಯನ್ನ ಪಡ್ಕೊಂಡಿರೋ ನಂತರ ಅಲ್ಲಿ ಅವರನ್ನ ಹಾಸ್ಯ ಮಾಡದ ಒಂದು ಯಹೂದಿಯರಿಗೆ ಇವರಿಗೆ ಜವಾಬನ್ನ ಕೊಡ್ತಾ ಇದ್ದಾರೆ ಒಂದು ಆ ಆನ್ಸರ್ನ ಕೊಡ್ತಾ ಇದ್ದಾರೆ ಆ ಆನ್ಸರ್ ಅಲ್ಲಿ ಫಸ್ಟ್ ಅವರು ಪ್ರವಾದ ಅವರು ಮಾತನಾಡುವ ವಾಣಿ ಅದು ಕುಡಿದಿರೋ ಒಂದು ಮದ್ದಿನಲ್ಲಿ ಮಾಡ್ತಾ ಇಲ್ಲ ಬದಲಾಗಿ ಪವಿತ್ರ ಆತ್ಮವನ್ನ ಪಡ್ಕೊಂಡು ಬೇರೆ ಬೇರೆ ದೇಶದಿಂದ ಬಂತ ಬೇರೆ ಬೇರೆ ಭಾಷೆಯನ್ನ ಮಾತನಾಡುವ ಯಹೂದ್ಯರಿಗೆ ಈ ಸುವಾರ್ತೆ ಅಲ್ಲಿ ಸಾರಬೇಕು ಅಂತಾನೆ ದೇವರು ಅವರಿಗೆ ಆತ್ಮವನ್ನ ಕೊಟ್ಟು ಈ ಒಂದು ವಿಷಯವನ್ನ ಮಾಡ್ತಾ ಇದ್ದಾರೆ ಅದೇ ಯೋವೇಲ್ ಪ್ರವಾದಿಯ ಒಂದು ಪ್ರವಾದನೆಯ ಪ್ರಾರಂಭವಾಗಿದೆ ಅದು ಒಂದು ಏನ್ರಿ ಒಂದು ಚಿಕ್ಕ ಒಂದು ಸ್ಕೇಲಲ್ಲಿ ಅದನ್ನ ದೇವರು ಪ್ರಾರಂಭ ಮಾಡಿದ್ದಾರೆ ಅಂತ ಕೂಡ ಅಲ್ಲಿ ಸಾಬೀತು ಪಡಿಸ್ತಾರೆ ಅದಾದ ನಂತರ ಈಗ ಅಪೋಸಲ್ ಅಥವಾ ಅಲ್ಲಿ ಅಪೋಸ್ಲರು ಮಾತನಾಡಿರುವ ವಿಷಯದ ಬಗ್ಗೆ ಈಗ ಒಂದು ಆ ತಿಳುವಳಿಕೆಯನ್ನ ಕೊಡ್ತಾ ಇದ್ದಾರೆ ಏನು ಅಪೋಸ್ಲರು ಆ ಒಂದು ಬೇರೆ ವಾಣಿಯಲ್ಲಿ ಮಾತನಾಡಿದ್ರು ಅಂತ ನೋಡ್ಬೇಕಾದ್ರೆ ದೇವರ ರಾಜ್ಯದ ವಿಷಯವು ಏಸು ಕ್ರಿಸ್ತನೇ ಮೆಸಾಯ ಯಾವ ಯಹೂದ್ಯರು ಮೆಸಾಯಾಗೆ ಕಾಯ್ತಿದ್ದಿರೋ ಅವರು ಏಸು ಕ್ರಿಸ್ತರೇ ಅಂತ ಹೇಳಿ ಅವರಿಗೆ ತಿಳಿಸುವಂತ ಒಂದು ವಿಷಯವನ್ನ ಅಲ್ಲಿ ಅಪೋಸ್ಟ್ಲರು ಮಾಡ್ತಾ ಇದ್ದನ್ನ ನೋಡ್ತೀವಿ ಅದನ್ನೇ ಪೇತ್ರನಲ್ಲಿ ಹೇಳುವಾಗ ಯಹೂದ್ಯರಿಗೆ ವಿಶೇಷವಾಗಿ ಯಹೂದ್ಯರಿಗೆ ಹೇಳುವಂತ ಒಂದು ವಿಷಯವನ್ನ ಕೂಡ ನಾವು ನೋಡ್ತೀವಿ ಸಹೋದರ ಸಹದರರೇ ಸೊ ಅಲ್ಲಿ ಯಹೂದಿಯರಿಗೆ ಹೇಳುವಾಗ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ ಅಂದ್ರೆ ನಜರೇತಿನ ಯೇಸುವನ್ನ ದೇವರು ಅಲ್ಲಿ ಪರಿಗಣಿಸಿ ಅವರನ್ನ ನಿಮ್ಮ ಮಧ್ಯದಲ್ಲಿ ಅನೇಕ ಅದ್ಭುತಗಳನ್ನು ಮಾಡೋದಿಕ್ಕೆ ನಿಮ್ಮ ಮಧ್ಯದಲ್ಲಿ ಕಳಿಸಿದ್ರು ಆದರೆ ನೀವು ಅವರನ್ನ ಸಾಯಿಸಿದ್ರಿ ಅಂತ ಹೇಳುವಾಗ ನಿಜವಾಗ್ಲೂ ಅವರಿಗೆ ಒಂದು ಕಲಂಕ ಅಥವಾ ಅವರ ಮನಸ್ಸು ತುಂಬಾ ಒಂದು ಚುಚ್ಚುವಂಥ ರೀತಿಯಲ್ಲಿ ಆ ವಿಷಯಗಳನ್ನ ಹೇಳಿದ್ದನ್ನ ನಾವು ನೋಡ್ತೀವಿ ಸಹೋದರ ಸೌಧ ಈ ವಚನದಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯವನ್ನ ನಾವು ನೋಡ್ಬೋದು ಏನು ಅಂತ ನೋಡ್ಬೇಕಾದ್ರೆ ಈ ವಾಕ್ಯದಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನ ಕಳಿಸಿದ್ರು ಅಂತ ಹೇಳುವಾಗ ಈ ತ್ರಿತ್ವ ಅಥವಾ ಟ್ರಿನಿಟಿ ಅನ್ನುವ ಒಂದು ಉಪದೇಶ ಅಲ್ಲಿ ತಪ್ಪಾದದ್ದು ಅಂತ ಕೂಡ ಇಲ್ಲಿ ಸಾಬೀತು ಆಗುತ್ತೆ ಸಹೋದರ ಸಹೋದರರಿಗೆ ಯಾಕೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ವಚನ ನೋಡೋ ಹೇಳೋದನ್ನ ನೋಡ್ಬೇಕಾದ್ರೆ ಗಾಡ್ ಡಿಡ್ ಮಿರಾಕಲ್ ಬೈ ಅಂಡ್ ಥ್ರೂ ಜೀಸಸ್ ಆತನಿಂದ ಆತನ ಮೂಲಕ ದೇವರು ಅದ್ಭುತಗಳನ್ನ ಮಾಡಿದ್ರು ಅಂತ ಕೂಡ ಅಲ್ಲಿ ಹೇಳುವಂತ ಒಂದು ವಾಕ್ಯ ಅದರಿಂದ ಸಹೋದರ ಸಹೋದರೇ ಅಲ್ಲಿ ದೇವರು ಅಥವಾ ಆ ವಿಷಯವನ್ನ ನೋಡುವಾಗ ದೇವರೇ ಏಸು ಕ್ರಿಸ್ತನ ಮೂಲಕ ಈ ಅದ್ಭುತಗಳನ್ನ ಮಾಡಿದ್ರು ಅಂತ ಹೇಳುವಾಗ ಆ ಒಂದು ಟ್ರಿನಿಟಿಯಲ್ಲಿ ದೇವರು ಕ್ರಿಸ್ತನು ಒಬ್ಬರೇ ಅಂತ ಸಾಬೀತು ಮಾಡುವ ಜನಕ್ಕೆ ಈ ವಚನ ತುಂಬಾ ಒಂದು ಮುಖ್ಯವಾಗಿದ್ದ ಮುಖ್ಯವಾದದ್ದಾಗಿದೆ ಈ ಒಂದು ವಿಷಯ ಈ ಟ್ರಿನಿಟಿ ಅನ್ನುವ ಒಂದು ಒಂದು ಬೋಧನೆ ಈ ಸತ್ಯದ ಮಾರ್ಗದಲ್ಲಿ ಅಥವಾ ಈ ಬೆಳಕಲ್ಲಿ ಇರುವಂತ ಜನಕ್ಕೆ ಇದು ತುಂಬಾನೇ ತಪ್ಪಾದ ಒಂದು ವಿಷಯ ಅಂತ ಕೂಡ ನಮಗೆ ಈ ವಚನದ ಮೂಲಕ ನಮಗೆ ನಿರ್ ನಮಗೆ ಒಂದು ಸಾಬೀತು ಆಗಿರುವಂತ ಒಂದು ಕಾರ್ಯವಾಗಿದೆ ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಅದರಿಂದ ಈ ವಿಚಾರಗಳನ್ನ ನೋಡುವಾಗ ನಿಜವಾಗ್ಲೂ ನಾವು ಒಂದೊಂದು ವಚನಗಳನ್ನ ನೋಡುವಾಗ ಅದಕ್ಕೆ ಇರುವಂತ ಒಂದು ಎಕ್ಸ್ಪ್ಲನೇಷನ್ ಬಂದು ತುಂಬಾ ದೀರ್ಘವಾಗಿ ನಮಗೆ ತುಂಬಾ ಕುಲಂಕುಷವಾಗಿ ಸಹೋದರ ನಮಗೆ ಈ ಕಾರ್ಯಗಳನ್ನ ಕೊಡ್ತಾರೆ ಒಂದೊಂದು ವಿಷಯಗಳನ್ನು ಕೂಡ ನಾವು ಸ್ವಲ್ಪ ಗಮನ ಇಟ್ಟು ಇದನ್ನ ಓದುವಾಗ ನಮಗೆ ನಾವು ಇರುವಂತ ಈ ಸತ್ಯದ ಮಾರ್ಗದ ಬೆಳಕು ಎಷ್ಟು ಮುಖ್ಯವಾದದ್ದು ಎಷ್ಟು ಒಂದು ಆಶ್ಚರ್ಯವಾದದ್ದು ಇಂತ ಒಂದು ಸತ್ಯವನ್ನ ಪಡ್ಕೊಂಡಿರುವ ನಾವು ಯಾವ ಅರ್ಹತೆನೂ ಇಲ್ಲದೆ ಇರುವಂತದ್ದಾಗಿದ್ರು ನಮ್ಮ ಮನೋನೇತ್ರಗಳನ್ನ ತೆರೆದು ಒಂದೊಂದು ದಿನಾನು ದೇವರು ಇಂತ ಒಂದು ಅದ್ಭುತವಾದ ವಿಷಯಗಳನ್ನ ನಮ್ಗೆ ತಿಳಿಸ್ತಾರೆ ಅಂತ ಹೇಳುವಾಗ ನಮ್ಮ ಮನಸ್ಸಲ್ಲಿ ಒಂದು ಎಂತ ಒಂದು ಸಂತೋಷ ಉಂಟಾಗತ್ತೆ ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರ ಸೊ ಅದರಿಂದ ಈ ವಿಚಾರಗಳನ್ನ ನಾವು ಮನಸ್ಸಲ್ಲಿ ಇಡೋಣ ದೇವರ ಒಂದು ವಿಷಯದಲ್ಲಿ ನಾವು ದೇವರ ಒಂದು ಚಿತ್ತ ಇದ್ರೆ ಬರುವಂತ ಶನಿವಾರ ಕೂಡ ಈ ವಿಷಯಗಳನ್ನು ನಾವು ಸ್ವಲ್ಪ ಇನ್ನ ಸ್ವಲ್ಪ ಕುಲಂಕುಷವಾಗಿ ನೋಡೋಣ ನನಗೆ ಒಂದು ಮೀಟಿಂಗ್ ಇರೋದ್ರಿಂದ ದಯವಿಟ್ಟು ಸ್ವಲ್ಪ ಬೇಗ ಮುಗಿಸ್ತೀನಿ ಈ ವಿಷಯಗಳನ್ನ ದೇವರ ಒಂದು ಕೃಪೆ ಇರ್ಲಿ ಈ ದಿನದಲ್ಲಿ ಇಪ್ಪತ್ತೊಂದನೇ ಅಧ್ಯಯನ ಕೂಡ ನೀವು ಮತ್ತೆ ನಿಮ್ಮ ಒಂದು ಪರ್ಸನಲ್ ಸ್ಟಡಿಯಲ್ಲಿ ಆ ಯೋವೈಲ್ ಪ್ರವಾದಿಯ ಪುಸ್ತಕದ ಆ ಒಂದು ಪ್ರವಾದನೆಯನ್ನ ಮತ್ತೊಂದು ಸರಿ ಓದ್ರಿ ಅದನ್ನ ಅದರಲ್ಲಿ ಇರುವಂತ ವಿಷಯಗಳು ಯಾವ ರೀತಿ ಪೇತ್ರನು ಇದನ್ನ ಹೇಳಿ ಈ ಒಂದು ವಿಷಯಗಳ ಒಂದು ಸಾರಾಂಶವು ಯಾವಾಗ ಈ ಸಾರಾಂಶದ ವಿಷಯಗಳು ಅಥವಾ ಈ ವಿಷಯಗಳು ಯಾವಾಗ ಪ್ರಾರಂಭವಾಯ್ತು ಸಭೆಯಲ್ಲಿ ಒಂದಷ್ಟು ವಿಷಯಗಳು ಅಲ್ಲಿ ಲಿಟ್ರಲ್ ಆಗಿ ಪ್ರಾರಂಭವಾಯ್ತು ಅಂತ ನೋಡಿದ್ವಿ ಅದರ ಒಂದು ಸಂಪೂರ್ಣತೆ ಯಾವಾಗ ಆಗತ್ತೆ ಅಂತ ಕೂಡ ಈ ಬರುವಂತ ವಚನಗಳನ್ನ ಓದುವಾಗ ಸಹೋದರ ನಮಗೆ ಸ್ವಲ್ಪ ಕುಲಂಕುಷವಾಗಿ ಈ ವಿಷಯಗಳನ್ನ ತಿಳಿಸ್ತಾರೆ ಅದರಿಂದ ದೇವರ ಒಂದು ಚಿತ್ತ ಇದ್ರೆ ಬರುವಂತ ದಿನಗಳಲ್ಲಿ ಕೂಡ ಬರುವಂತ ಶನಿವಾರ ಇದನ್ನ ಇನ್ನ ಸ್ವಲ್ಪ ಈ ವಿಚಾರ ಬಗ್ಗೆ ಮಾತಾಡೋಣ ಸೊ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಒಂದು ಪ್ರಾರ್ಥನೆಯ ಮೂಲಕ ಈ ಒಂದು ಪುಟವನ್ನ ನಾವು ಮುಕ್ತಾಯಗೊಳಿಸೋಣ ಆ ಸಹೋದರ ರವಿ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ ದಾವಣಗೆರೆ ಮಾಡ್ತೀನಿ ಬ್ರದರ್ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ಪರಮ ತಂದೆ ಯೋಹ ದೇವರೇ ನಿಮ್ಮ ಪರಿಶುದ್ಧ ಪವಿತ್ರವಾದ ನಾಮಕ್ಕೆ ನಾವೆಲ್ಲರೂ ಸಹ ಕೃತಜ್ಞತೆ ಸಲ್ಲಿಸುವ ಅಪಾದ ದೇವರೇ ಈ ಸಂಜೆ ವೇಳೆಯಲ್ಲಿ ನಮ್ಮೆಲ್ಲರನ್ನೂ ಒಟ್ಟಾಗಿ ಸೇರಿಸಿ ಸ್ವಲ್ಪ ಸಮಯ ನಿಮ್ಮ ಕೃಪಾಸನದ ಮುಂದೆ ಕುಳಿತು ನಿನ್ನ ವಾಕ್ಯಗಳನ್ನ ಕೇಳಿಸಿಕೊಳ್ಳುವಂತ ನಿನ್ನ ಮಹಾ ಸೌಭಾಗ್ಯವನ್ನ ದೇವರೇ ನಮ್ಮೆಲ್ಲರೂ ತಂದೆಯೇ ಅದಕ್ಕಾಗಿ ನೀವು ಕೃತಜ್ಞತೆಡುವರಾಗಿದ್ದೇವೆ ತೊಂದರೆ ಬೇರೆ ಬೋಧಿಸ್ತಂತ ಟೋನಿ ಬಜಾರ್ನು ಕೂಡ ಆಶೀರ್ವಾದ ಮಾಡ್ರಿ ಅವ್ರ ಕುಟುಂಬವನ್ನು ಆಶೀರ್ವಾದಿಸ್ ದೇವ್ರೆ ಅಲ್ಪ ಮುಂದಿನ ಒಂದು ಕಾರ್ಯವನ್ನು ಕೂಡ ಬೇರೆ ಆಶೀರ್ವಾದಿಸ್ರಿ ನಿಮ್ಮ ಸತ್ಯ ವಾಕ್ಯಗಳನ್ನ ನಾವು ಕೇಳಿ ಅವುಗಳನ್ನ ಬಿಟ್ಟು ಬಿಡದೆ ದೇವ್ರೆ ಆ ಸತ್ಯ ಮಾರ್ಗದಲ್ಲಿ ನಡೆದು ನಮ್ಮ ಈ ಭೂಲೋಕದ ಓಟವನ್ನ ಜೀವಿತವನ್ನ ನಾವು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡ್ರಿ ಅನೇಕ ಬಲಹೀನತೆಗಳ ಸಂದರ್ಭದಲ್ಲಿ ದೇವ್ರೆ ನಮ್ಮನ್ನ ಬಲ ಪಡಿಸಿ ನಮ್ಮನ್ನ ಕೈ ಹಿಡಿದು ನಡೆಸಿದೇವ್ರೆ ಸೋದರೇ ಬಿದ್ದು ಹಾಗೆ ದೇವರೇ ನಮ್ಮನ್ನು ವಿಶೇಷವಾಗಿ ನಿಮ್ಮ ಕೃಪೆಯಿಂದ ನಮ್ಮನ್ನು ಕನೀಕರಿಸಿ ನಡೆಸ್ರಿ ನಿಮ್ಮ ಅಪಾರವಾದ ಪ್ರೀತಿ ಕೃಪೆ ದಯೆಯಿಂದ ನಮ್ಮೆಲ್ಲರನ್ನು ಸಂತೈಸ್ರಿ ಎಲ್ಲಾ ಸಹೋದರ ಸಹೋದರಿಗಳನ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ